ಸ್ನೇಹಿತರೆ ಜೀವನದಲ್ಲಿ ಕಲಿಕೆ ಅನ್ನೋದು ನಿರಂತರವಾಗಿರುವಂಥದ್ದು ಹುಟ್ಟಿನಿಂದ ಸಾಯುವವರೆಗೂ ಸಹ ಕಲಿಕೆ ಆಗುವಂಥದ್ದಾಗಿರ್ತದೆ ಇದು ವಿವಿಧ ಮೂಲಗಳಿಂದ ಕಲಿಯುವಂಥದ್ದಾಗಿರ್ತದೆ ನಮ್ಮ ಹಿರಿಯರು ಪೂರ್ವಜರು ಕಥೆಯಗಳ ಮೂಲಕ ಜೀವನದ ಸಾರವನ್ನು ತಿಳಿಸಿರುವಂಥದ್ದನ್ನು ಗಮನಿಸಿರ್ತೀವಿ ಈ ಒಂದು ವಿಡಿಯೋದಲ್ಲಿ ಒಂದು ಬಹಳ ಪ್ರಮುಖವಾಗಿರುವಂಥ ಕಥೆ ಜೀವನಕ್ಕೆ ಅನ್ವಯಿಸಿಕೊಳ್ಳಬೇಕಾಗಿರುವಂಥ ಒಂದು ಕಥೆಯನ್ನು ನೋಡ್ಕೊಂಡು ಬರೋಣ ತಂದೆ ಹೇಳಿರುವ ನಾಲ್ಕು ಸತ್ಯಗಳು ಅಥವಾ ಅಪ್ಪ ಹೇಳಿರುವಂಥ ಸತ್ಯಗಳಿಗೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂಥ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಒಂದಾನೊಂದು ಕಾಲದಲ್ಲಿ ತಂದೆ ಒಬ್ಬ ಶ್ರೀಮಂತ ವ್ಯಾಪಾರಿಯಾಗಿದ್ದರು ವ್ಯಾಪಾರ ಮಾಡಿ ಆ ಒಂದು ವ್ಯಾಪಾರ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಸಾಧಿಸಿ ವಿವಿಧ ರೀತಿಯಲ್ಲಿ ಯಶಸ್ಸನ್ನು ಸಾಧಿಸಿರುವಂಥ ವ್ಯಕ್ತಿ ವಯಸ್ಸಾಕೊಂಡು ಬರ್ತದೆ ವಯಸ್ಸಾದ ನಂತರ ವಯೋಸಹಜವಾಗಿ ಆ ಒಂದು ಹಾಸಿಗೆ ಹಿಡಿದಿರುವಂಥದ್ದು ಇನ್ನೇನು ಕೊನೆಯ ಕ್ಷಣಗಳು ಬಂದಿರುವಂಥದ್ದು ಆ ತಂದೆಗೆ ಕೊನೆಯ ಕ್ಷಣಗಳು ಬರ್ತವೆ ತನ್ನ ಮಗನಿಗೆ ಎಲ್ಲ ಜವಾಬ್ದಾರಿಗಳನ್ನು ವಹಿಸಬೇಕು ಅಂಥೇಳಿ ಒಬ್ಬನೇ ಮಗನಿರ್ತಾನೆ ಆ ಮಗನಿಗೆ ತನ್ನೆಲ್ಲ ವ್ಯಾಪಾರ ವ್ಯವಹಾರದ ಚಟುವಟಿಕೆಗಳನ್ನು ವಹಿಸುವುದಕ್ಕಾಗಿ ಕರೆದು ಹೇಳ್ತಾನೆ ತಂದೆ ತನ್ನ ಮಗನಿಗೆ ಕರೀತಾನೆ ಕರೆದು ತನ್ನ ಒಂದು ಎಲ್ಲ ಅನುಭವದ ಮಾತುಗಳನ್ನು ಹೇಳ್ತಾನೆ ಇನ್ನೇನು ಅಂತಿಮ ಕ್ಷಣಗಳು ಬರುವಂಥದ್ದಾಗಿರ್ತದೆ ಅಂಥ ಒಂದು ಸಂದರ್ಭದಲ್ಲಿ ನಾಲ್ಕು ಸತ್ಯದ ಮಾತುಗಳನ್ನು ಮಗನಿಗೆ ಹೇಳ್ತಾನೆ ಏನು ಹೇಳ್ತಾನೆ ಈ ನಾಲ್ಕು ಅಂಶಗಳನ್ನು ನೀನು ಅನ್ವಯಿಸಿಕೋ ಈ ನಾಲ್ಕು ಅಂಶಗಳನ್ನು ನೀನು ಅನ್ವಯಿಸಿಕೊಂಡಿದ್ದೀಯಾದರೆ ಜೀವನದಲ್ಲಿ ಯಶಸ್ಸು ಕಾಣಿಸ್ತೆಯಾ ವ್ಯಾಪಾರದಲ್ಲಿ ಯಶಸ್ಸು ಕಾಣಿಸ್ತದೆ ನೀನು ಇನ್ನೂ ಹೆಚ್ಚು ಶ್ರೀಮಂತ ವ್ಯಾಪಾರಿ ಆಗ್ತೇನೆ ನಿನ್ನ ಒಂದು ವ್ಯಾಪಾರದಲ್ಲೂ ಸಹ ಯಾವಾಗಲೂ ಯಶಸ್ಸು ಅನ್ನೋದು ಇರುವಂಥದ್ದಾಗಿರ್ತದೆ ಜೀವನದಲ್ಲೂ ಸಹ ಸುಖ ಸಂತೃಪ್ತಿ ಇರುವಂಥದ್ದಾಗಿರ್ತದೆ ಹೇಳಿ ತಂದೆ ಮಗನಿಗೆ ಹೇಳ್ತೀನಿ ತಂದೆ ಒಂದು ವಯಸ್ಸಾಗಿರುವಂಥದ್ದು ಒಂದು ಹಾಸಿಗೆ ಹಿಡಿದಿರ್ತಾನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ಒಂದು ಯಾತ್ರೆ ಹೋಗುವಂಥ ಸಂದರ್ಭ ಆಗಿರುವಂಥದ್ದಾಗಿರ್ತದೆ ಅಂಥ ಒಂದು ಸಂದರ್ಭದಲ್ಲಿ ಅಪ್ಪ ನಾಲ್ಕು ಮಾತುಗಳನ್ನು ಹೇಳ್ತೀನಿ ಏನು ಹೇಳ್ತಾನೆ ಆ ನಾಲ್ಕು ಮಾತುಗಳು ಈ ನಾಲ್ಕು ಮಾತುಗಳನ್ನು ನೆನಪಿಟ್ಟುಕೋ ನೆನಪಿಟ್ಟುಕೊಂಡು ನಿನ್ನ ಜೀವನದಲ್ಲಿ ಅಳವಡಿಸಿಕೋ ಅಂಥೇಳಿ ಮಗನಿಗೆ ಹೇಳಿರುವಂಥದ್ದಾಗಿರ್ತದೆ ಮಗನೂ ಸಹ ಲಕ್ಷ ಕೊಟ್ಟು ನನ್ನ ತಂದೆ ಇಷ್ಟು ವರ್ಷದ ಅನುಭವಗಳನ್ನು ಹೇಳ್ಕೊಡ್ತಾ ಇದ್ದಾನೆ ಅಂಥೇಳಿ ಲಕ್ಷ ಕೊಟ್ಟು ಆ ಒಂದು ಮಾತುಗಳನ್ನು ಕೇಳಿಸ್ಕೊಳ್ತೇನೆ ಏನು ಹೇಳ್ತಾನೆ ತಂದೆ ನಾಲ್ಕು ಮಾತುಗಳಂತ ಹೇಳಿದಾಗ ಮೊದಲನೇ ಮಾತು ಹೇಳಿರುವಂಥದ್ದು ಏನು ಅಂತ ಹೇಳಂದಾಗ ನೆರಳಿನಲ್ಲಿ ಹೋಗಿ ನೆರಳಿನಲ್ಲಿ ಬಾ ಅಂದರೆ ಕ ಕಚೇರಿಗೆ ನೆರಳಿನಲ್ಲಿ ಹೋಗಿ ಅಥವಾ ತನ್ನ ಒಂದು ವ್ಯಾಪಾರ ಮಾಡುವಂಥ ಒಂದು ಸ್ಥಳಕ್ಕೆ ನೆರಳಿನಲ್ಲಿ ಹೋಗಿ ನೆರಳಿನಲ್ಲಿ ಬಾ ಅಂತ ಹೇಳ್ತಾನೆ ಇನ್ನು ಎರಡನೇ ಮಾತು ಹೇಳಿರುವಂಥದ್ದು ಮನೆಯ ಸುತ್ತ ಚರ್ಮದ ಹೊದಿಕೆ ಇರಲಿ ಅಂತ ಹೇಳ್ತಾನೆ ಇನ್ನು ಮೂರನೇ ಮಾತು ಹೇಳುವಂಥದ್ದು ಏನು ಊಟದಲ್ಲಿ ಸಿಹಿ ಇರಲಿ ಅಂತ ಹೇಳುತ್ತೆ ಇನ್ನು ನಾಲ್ಕನೇ ಮಾತು ಹೇಳುವಂಥದ್ದು ಹೆಂಡತಿಯನ್ನು ಕಟ್ಟಿ ಹೇಳಿ ಹೀಗೆ ನಾಲ್ಕು ಮಾತುಗಳನ್ನು ಹೇಳ್ತಾನೆ ಆ ನಾಲ್ಕು ಮಾತುಗಳನ್ನು ಹೇಳಿ ಕಣ್ಣು ಮುಚ್ಚಿಕೊಳ್ತಾನೆ ಅವನು ತನ್ನವನ್ನು ಪ್ರಾಣವನ್ನು ಬಿಟ್ಟಿರುವಂಥದ್ದು ಈ ನಾಲ್ಕು ಮಾತುಗಳನ್ನು ಕೇಳಿರುವಂಥ ಮಗ ಇವುಗಳ ಮರೆತು ಹೋಗ್ತವೆ ಬರೆದಿಟ್ಕೊಳ್ಬೇಕು ಅಂತೇಳಿ ಏನು ಮಾಡ್ತೇನೆ ಆ ಒಂದು ಬೇಗ ಹೋಗಿ ತಾನೊಂದು ಆ ನಾಲ್ಕು ಮಾತುಗಳನ್ನು ಬರೆದಿಟ್ಕೊಳ್ತೇನೆ ನೆರಳಿನಲ್ಲಿ ಹೋಗಿ ನೆರಳಿನಲ್ಲಿ ಬಾ ಮನೆಯ ಸುತ್ತ ಚರ್ಮದ ಹೊದಿಕೆ ಇರಲಿ ಊಟದಲ್ಲಿ ಸಿಹಿ ಇರಲಿ ಹೆಂಡತಿಯನ್ನು ಕಟ್ಟಿ ಹಾಕು ಈ ನಾಲ್ಕು ಮಾತುಗಳನ್ನು ತಾನು ಬರೆದಿಟ್ಕೊಳ್ತೇನೆ ಎಲ್ಲ ಒಂದು ಅಂತಿಮ ಯಾತ್ರೆಯಲ್ಲಿ ಮಾಡಬೇಕಾಗಿರುವಂಥದ್ದು ಏನೇನು ಚಟುವಟಿಕೆಗಳಿರ್ತವೆ ಎಲ್ಲ ಚಟುವಟಿಕೆಯನ್ನು ಮಾಡಿ ಒಂದು ಮುಗಿಸಿಕೊಂಡು ಬರ್ತಾರೆ ಬಂದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು ತಾನು ವ್ಯಾಪಾರವನ್ನು ಮುಂದುವರಿಸ್ಕೊಂಡು ತಂದೆ ಮಾಡ್ತಾ ಇರುವಂತಹ ಒಂದು ಅಂಗಡಿ ಇತ್ತು ಆ ಅಂಗಡಿಗೆ ಭಾಳಷ್ಟು ಗ್ರಾಹಕರು ಬರ್ತಾಯಿದ್ರು ಆ ಒಂದು ವ್ಯಾಪಾರವನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗಿರುವಂಥದ್ದಾಗಿತ್ತು ಭಾಳ ಶ್ರೀಮಂತನಾಗಿದ್ದನು ಅಂದರೆ ವ್ಯಾಪಾರ ಮಾಡಿ ಲಾಭವನ್ನು ಸಂಪಾದಿಸಿಕೊಂಡಿರುವಂಥನಾಗಿದ್ನು ಆ ಏರಿಯಾದಲ್ಲಿ ಎಲ್ಲ ಕಡೆಗೂ ಫೇಮಸ್ ಆಗಿರುವಂಥ ವ್ಯಾಪಾರಿ ಅವನಾಗಿರುವಂಥದ್ದಾಗಿತ್ತು ಆಗ ಮಗ ಅದನ್ನು ವ್ಯಾಪಾರವನ್ನು ನೋಡಿಕೊಳ್ಳುವುದಕ್ಕೆ ಪ್ರಾರಂಭಿಸ್ತಾನೆ ತಂದೆ ಹೇಳಿರುವಂಥ ನಾಲ್ಕು ಮಾತುಗಳನ್ನು ತಪ್ಪದೇ ಪಾಲಿಸಬೇಕು ಈ ನಾಲ್ಕು ಮಾತುಗಳಿಂದ ನಾನು ಜೀವನದಲ್ಲಿ ಯಶಸ್ಸಾಗಿ ಪಡಿತೀನಿ ಅನ್ನೋದು ನಂಬಿಕೊಂಡಿರ್ತಾನೆ ಹಾಗಾಗಿ ಆ ನಾಲ್ಕು ಮಾತುಗಳನ್ನು ಪಾಲಿಸುವುದಕ್ಕೆ ಪ್ರಾರಂಭಿಸ್ತಾನೆ ಮೊದಲನೇ ಮಾತಾಗಿರುವಂಥದ್ದು ಅಂಗಡಿಗೆ ನೆರಳಿನಲ್ಲಿ ಹೋಗಿ ಬಾ ನನ್ನ ತಂದೆ ಹೀಗೆ ಹೇಳಿದ್ದಾನೆ ಅಂಥೇಳಿ ಏನು ಮಾಡ್ತಾನೆ ಅವನು ತನ್ನ ಮನೆಯಿಂದ ಅಂಗಡಿಯವರೆಗೂ ಏನು ಮಾಡ್ತಾನೆ ಒಂದು ಚ ಒಂದು ಚಪ್ಪರೆ ಹಾಕಿಸ್ತಾನೆ ನೆರಳು ಯಾವಾಗಲೂ ನೆರಳಿರ್ಬೇಕು ಹೋಗುವುದಕ್ಕೂ ಬರುವುದಕ್ಕೂ ನೆರಳು ಇರಬೇಕು ಹಾಗಾಗಿ ಸ್ವಲ್ಪ ದೂರ ಇರ್ತದೆ ಅಲ್ಲಿಯವರೆಗೂ ಚಪ್ಪರ ಹಾಸ್ತಾನೆ ಮೇಲ್ಗಡೆ ಚಪ್ಪರ ಹಾಕಿರುವಂಥದ್ದು ಮಂದಿಯೆಲ್ಲ ಕೇಳ್ತಾರೆ ಜನರು ಏನು ಮಾಡ್ತಾರೆ ಆದರೂ ಸಹ ಇವನು ಭಾಳ ಶ್ರೀಮಂತನಾಗಿದ್ದನು ಆ ವ್ಯಾಪಾರದಲ್ಲಿ ಯಶಸ್ಸನ್ನು ಸಂಪಾದಿಸಿರುವಂಥ ತಂದೆಯ ಮಗನಾಗಿದ್ದನು ಹಾಗಾಗಿ ಕೇಳ್ತಾರೆ ಕೇಳಿ ಇವನು ಮಾಡಿರುವಂಥದ್ದನ್ನು ನೋಡಿ ಸುಮ್ಮನೆ ಆಗಿಬಿಡ್ತಾರೆ ಏನು ಮಾಡೋದೆಲ್ಲ ನೆರಳಿನಲ್ಲಿ ಹೋಗುವುದಕ್ಕೆ ನನ್ನ ತಂದೆ ಹೇಳಿದಾನೆ ನೆರಳಿನಲ್ಲಿ ಹೋಗಬೇಕು ನೆರಳಿನಲ್ಲಿ ಬರಬೇಕಂಥೇಳಿ ಆ ಒಂದು ಅಂಗಡಿಯವರೆಗೆ ಹೋಗುವುದಕ್ಕೂ ಸಹ ನೆರಳನ್ನು ಮಾಡಿಕೊಂಡು ನೆರಳಿನಲ್ಲಿ ಹೋಗ್ತಾನೆ ನೆರಳಿನಲ್ಲೇ ಬರ್ತಾನೆ ಮೊದಲನೇ ಮಾತು ತಂದೆ ಹೇಳಿರುವಂಥ ಮೊದಲನೇ ಸತ್ಯದ ಮಾತನ್ನು ಪಾಲಿಸ್ತೀನಿ ನೆಕ್ಸ್ಟು ಎರಡನೇ ಮಾತಿರುವಂಥದ್ದಾಗಿತ್ತು ಏನಾಗಿತ್ತು ಚರ್ಮದ ಇರಲಿ ಮನೆಯ ಸುತ್ತ ಚರ್ಮದ ಇರಲಿ ಅನ್ನೋ ಮಾತನ್ನು ಕೇಳಿದಂತ ಅವನೇನು ಮಾಡ್ತಾನೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಕಡೆಯಿಂದ ಚರ್ಮವನ್ನು ತರಿಸ್ತಾನೆ ಚರ್ಮವನ್ನು ತರಿಸಿ ಬೇರೆ ಬೇರೆ ಪ್ರಾಣಿಗಳ ಚರ್ಮವನ್ನು ತರಿಸಿ ಏನು ಮಾಡ್ತಾನೆ ಮನೆಯ ಸುತ್ತ ಹಾಕಿಬಿಡ್ತಾನೆ ಎಲ್ಲ ಕಡೆ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗ್ತದೆ ಏನು ಮಾಡ್ತಾನೆ ಅಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಜನರೆಲ್ಲ ಯಾ ಯಾಕೆ ಯಾಕಿಂದ ನನ್ನ ತಂದೆ ಹೇಳಿದ್ದಾನೆ ಇದನ್ನು ಪಾಲಿಸಲೇಬೇಕು ಅಂಥೇಳಿ ಏನು ಮಾಡ್ತಾನೆ ಅವರೆಲ್ಲರಿಗೂ ಹೇಳ್ತಾನೆ ಸ್ವಲ್ಪ ವಿರೋಧ ಮಾಡ್ತಾರೆ ಆದರೂ ಸಹ ಇವನು ಭಾಳ ಶ್ರೀಮಂತನಾಗಿರುವಂಥನಾಗಿದ್ದನು ಹಾಗಾಗಿ ಅವರು ಸುಮ್ಮನೆ ಆಗಿ ಅಲ್ಲಿ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಮಾಡ್ತದೆ ಮನೆ ಬಿಟ್ಟು ಆ ಕಡೆ ಈ ಕಡೆ ಈ ಕಡೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಮೂರನೇದು ಏನಾಗಿತ್ತು ಊಟದಲ್ಲಿ ಸಿಹಿ ಇರಲಿ ಇವನೇನು ಮಾಡ್ತಾನೆ ಪ್ರ ಪ್ರತಿದಿನ ಮೂರು ಟೈಮ್ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಟೈಮ್ನಲ್ಲೂ ಸ್ವೀಟನ್ನೇ ತಿನ್ನುವುದಕ್ಕೆ ಪ್ರಾರಂಭಿಸ್ತಾನೆ ಇನ್ನು ನಾಲ್ಕನೇದು ಹೆಂಡತಿಯನ್ನು ಕಟ್ಟಿ ಹಾಕುವನ್ನುವಂಥದ್ದು ಏನು ಮಾಡ್ತಾನೆ ಒಂದು ಹಗ್ಗವನ್ನು ತೆಗೆದುಕೊಂಡು ಹೆಂಡತಿಗೆ ಕಟ್ಟಿ ಹಾಕ್ತಾನೆ ಪ್ರತಿದಿನ ಇದೇ ರೀತಿಯಾಗಿ ಮುಂದುವರ್ಸ್ಕೊಂಡು ಬರ್ತಾನೆ ಇನ್ನೇನು ನಾನು ಯಶಸ್ವಿ ಆಗ್ತೀನಿ ನಾನು ವ್ಯಾಪಾರದಲ್ಲಿ ಜೀವನದಲ್ಲಿ ಯಶಸ್ಸನ್ನು ಸಂಪಾದಿಸಿಕೊಳ್ತೇನೆ ಅಂಥೇಳಿ ಅವನು ತಿಳ್ಕೊಳ್ತಾನೆ ಒಂದಿಷ್ಟು ದಿನ ಕಳೆಯುವಷ್ಟರಲ್ಲಿ ಏನಾಗ್ತದೆ ಆ ಒಂದು ನೆರಳಿನಲ್ಲಿ ಹೋಗಿ ಮ ಮಧ್ಯಾಹ್ನ ಟೈಮ್ನಲ್ಲಿ ಅವನು ಹೋಗ್ತಾಯಿದ್ದಾನ ಮತ್ತೆ ವಾಪಸ್ ಬರ್ತಾನೆ ನೆರಳಿನಲ್ಲಿ ಹೋಗ್ತಾ ಇದ್ದು ನೆರಳಿನಲ್ಲಿ ವ್ಯಾಪಾರದಲ್ಲಿ ನಷ್ಟ ಆಗೋದಕ್ಕೆ ಪ್ರಾರಂಭಿಸ್ತದೆ ಮುಂಚೆ ಅಷ್ಟು ವ್ಯಾಪಾರ ಆಗೋದಕ್ಕೆ ಪ್ರಾರಂಭಿಸುವುದಿಲ್ಲ ಯಾಕಂದ್ರೆ ಅಲ್ಲಿ ನೋಡ್ಕೊಳ್ಳುವಂತಹ ಒಂದು ಜನರು ಇರ್ತಾರೆ ಬೇರೆ ಬೇರೆ ಅವರೆಲ್ಲ ನೋಡ್ಕೊಳ್ಳುವಂಥದ್ದಾಗಿರ್ತದೆ ಇವನು ನೆರಳಿನಲ್ಲಿ ಹೋಗ್ತಾನೆ ನೆರಳಿನಲ್ಲೇ ಬರುವಂಥದ್ದು ಚಟುವಟಿಕೆಯನ್ನು ಮಾಡ್ತಾ ಇದ್ದು ಇನ್ನು ವ್ಯಾಪಾರದಲ್ಲಿ ನಷ್ಟ ಆಗೋದ್ರ ಜೊತೆಗೆ ಮನೆಯ ಸುತ್ತಮುತ್ತ ಇರುವಂಥವ್ರು ಮನೆಗೆ ಚರ್ಮದ ಹೊದಿಕೆ ಹೊದಿಸಿರುವುದರಿಂದ ಸುತ್ತಮುತ್ತ ಇರುವಂಥವರೆಲ್ಲ ಏನು ಮಾಡಿದರು ಆ ಮನೆಯನ್ನು ತೊರೆದು ಬೇರೆ ಬೇರೆ ಕಡೆಗೆ ಹೋಗೋದಕ್ಕೆ ಪ್ರಾರಂಭಿಸಿದ್ರು ಕೆಲವೊಬ್ಬರು ಏನು ಮಾಡ್ತಾಯಿದರೆ ಇನ್ನೂ ಬಿಟ್ಟು ಹೋಗೋದಕ್ಕೆ ಸಾಧ್ಯವಾಗದೇ ಇರುವಂಥವ್ರು ಅಲ್ಲಿಯಲ್ಲಿ ಆ ವಾಸನೆಯನ್ನು ಸಹಿಸಿಕೊಂಡು ಇರುವುದಕ್ಕೆ ಪ್ರಾರಂಭಿಸಿದ್ರು ಅವನ ಮನೆಯಲ್ಲೂ ಸಹ ಸ್ಮೆಲ್ ಬರುವುದಕ್ಕೆ ಪ್ರಾರಂಭಿಸಿರುವಂಥದ್ದು ಇನ್ನು ಪ್ರತಿದಿನ ಅವನು ಯಾವಾಗಲೂ ಮೂರು ಟೈಮ್ನಲ್ಲೂ ಸಿಹಿ ತಿಂತಾ ಇರುವುದರಿಂದ ತೂಕ ಹೆಚ್ಚಾಯಿತು ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದಕ್ಕೆ ಪ್ರಾರಂಭಿಸಿರುವಂಥದ್ದಾಯಿತು ಇನ್ನು ಹೆಂಡತಿಯನ್ನು ಪ್ರತಿದಿನ ಹಾಕುವುದರಿಂದ ಅವಳಿಗೆ ಏನಾಯಿತು ನಿರಾಸೆಯಾಗಿ ಕೋಪ ಬಂದು ಮನೆಯನ್ನು ಬಿಟ್ಟು ಅವಳ ಒಂದು ತವರ ಮನೆಗೆ ಹೋಗಿರುವಂಥದ್ದು ಹೀಗೆ ನಾಲ್ಕು ಚಟುವಟಿಕೆಗಳನ್ನು ಅವನು ತಂದೆ ಹೇಳಿರುವಂಥದ್ದನ್ನು ಪಾಲಿಸಿಕೊಂಡು ಪ್ರತಿದಿನ ತಪ್ಪದೇ ಮಾಡ್ಕೊಂಡು ಬರ್ತಾಯಿದ್ರು ಸಹ ಏನಾಯಿತು ಅವನ ಜೀವನದಲ್ಲಿ ಯಶಸ್ಸು ಕಾಣುವುದಕ್ಕೆ ಸಾಧ್ಯವಾಗುವುದಿಲ್ಲ ವ್ಯಾಪಾರದಲ್ಲಿ ನಷ್ಟ ಆಗುವುದಕ್ಕೆ ಪ್ರಾರಂಭಿಸಿದವಂಥದ್ದು ಸಹ ಆಯಿತು ಈಗ ಅವನು ವಿಚಾರ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ ನನ್ನ ತಂದೆ ಏನು ಹೇಳಿದ ನಾಲ್ಕು ಮಾತುಗಳನ್ನು ಹೇಳಿರುವಂಥದ್ದನ್ನು ನಾನು ಪಾಲಿಸ್ತಾನೇ ಇದ್ದೀನಿ ಆದರೆ ಯಶಸ್ಸು ಸಂಪಾದಿಸುವುದಕ್ಕೆ ಸಾಧ್ಯ ಇಲ್ಲ ಅಂದರೆ ನನ್ನ ತಂದೆ ನನಗೆ ಮೋಸ ಮಾಡಿದ್ದಾನ ಸುಳ್ಳು ಹೇಳಿದರ ತಪ್ಪು ಹೇಳಿದರಾ ಅನ್ನುವಂಥದ್ದನ್ನು ಆಲೋಚನೆ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ ಹೀಗೆ ನಿರಾಸೆ ಆಗೋದಕ್ಕೆ ಪ್ರಾರಂಭಿಸ್ತದೆ ಕೆಲವು ದಿನಗಳು ಕಳೀತವೆ ಕೆಲವು ದಿನಗಳು ಕಳೆದ ನಂತರ ಅವ್ನು ಬಹಳಷ್ಟು ನಷ್ಟ ಆಗುವುದಕ್ಕೆ ಪ್ರಾರಂಭಿಸ್ತದೆ ಯಾರೂ ಇವನಿಗೆ ಸೇರುವುದಕ್ಕೆ ಪ್ರಾರಂಭಿಸುವುದಿಲ್ಲ ಎಲ್ಲರೂ ಏನು ಮಾಡ್ತಾರೆ ಇವನು ತಿರಸ್ಕಾರದಿಂದ ನೋಡುವುದಕ್ಕೆ ಪ್ರಾರಂಭಿಸ್ತಾರೆ ಆದರೂ ಸಹ ಬಹಳಷ್ಟು ಶ್ರೀಮಂತನಾಗಿದ್ದರೂ ಇವರನ್ನು ತೊರೆಯುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಹೀಗಾಗಿ ಸಹಿಸಿಕೊಂಡು ಇರುವುದಕ್ಕೆ ಪ್ರಾರಂಭಿಸಿರುವಂಥದ್ದಾಗಿರ್ತದೆ ಇನ್ನೇನು ಕೆಲವು ದಿನಗಳು ಘಟಿಸಿ ಹೋಗ್ತವೆ ಆಗ ಮನೆಯಲ್ಲಿ ಕುಂತು ಯೋಚಿಸೋದಕ್ಕೆ ಪ್ರಾರಂಭಿಸ್ತೇನೆ ನನ್ನ ತಂದೆ ಈ ರೀತಿ ಹೇಳಿದ್ರು ಆದರೆ ನನ್ನ ತಿನ್ ತಂದೆ ನನಗೆ ಸತ್ಯನೇ ಹೇಳಬೇಕಲ್ಲ ಹೇಳಿರುವಂಥ ಮಾತುಗಳು ಹೀಗೇಕಾಗಿದ್ದಾವೆ ನಾನು ಅವ್ರು ಹೇಳಿರುವಂಥ ನೆರಳಿನಲ್ಲೇ ಹೋಗ್ತಾ ಇದ್ದೇನೆ ನೆರಳಿನಲ್ಲೇ ಬರ್ತಾ ಇದ್ದೇನೆ ಮನೆಯ ಸುತ್ತ ಚರ್ಮದ ಹೊದಿಕೆ ಓದಿಸ್ತೇನೆ ಊಟದಲ್ಲಿ ಸಿಹಿ ತಿಂತಾ ಇದ್ದೇನೆ ಹೆಂಡತಿಯನ್ನು ಕಟ್ಟಿ ಹಾಕಿದ್ದೇನೆ ಆದರೂ ಸಹ ಯಶಸ್ಸು ಸಂಪಾದಿಸುವುದಕ್ಕೆ ಸಾಧ್ಯವಾಗ್ತಾಯಿಲ್ಲ ಯಶಸ್ಸು ಬರ್ತಾಯಿಲ್ಲ ಅಂದರೆ ನನ್ನ ತಂದೆ ಹೇಳಿರುವಂಥದ್ರಲ್ಲಿ ಸತ್ಯ ಇಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಕುಳಿತುಕೊಳ್ತೇನೆ ಹೀಗೆ ಕುಳಿತಿರುವಂಥ ಸಂದರ್ಭದಲ್ಲಿ ಮನೆಯಲ್ಲಿ ಕುಳಿತುಕೊಂಡಿರ್ತಾನೆ ಮನೆ ಎದುರುಗಡೆ ಒಂದು ನಾಲ್ಕು ಜನ ಹೋಗ್ತಾ ಇರ್ತಾರೆ ಹೋಗ್ತಾ ಇರುವಂಥ ಒಂದು ನಾಲ್ಕು ಜನ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಪಕ್ಕದ ಹಳ್ಳಿಯಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಬಂದಿದ್ದಾನೆ ಮಹಾನ್ ಪಂಡಿತನಾಗಿರುವಂಥವ್ರು ಸನ್ಯಾಸಿಯಾಗಿರುವಂಥ ವ್ಯಕ್ತಿ ಬಂದಿದ್ದಾನೆ ಏನೇ ಸಮಸ್ಯೆ ಇದ್ದರೂ ಆತ ಪರಿಹರಿಸ್ತಾ ಇದ್ದಾನೆ ಅಂಥೇಳಿ ಮಾತಾಡ್ಕೊಂಡು ಹೋಗ್ತಾಯಿದ್ರು ನಾವು ಸಾಲ ಹೋಗಬೇಕು ಬೇರೆ ಬೇರೆಯವರು ಹೋಗಿರುವಂಥವ್ರೆಲ್ಲರ ಸಮಸ್ಯೆಗಳಲ್ಲಿ ಪರಿಹಾರ ಆಗಿದ್ದಾವೆ ನಾವು ಹೋಗಬೇಕು ಅಂಥೇಳಿ ಅವ್ರು ಮಾತಾಡ್ಕೊಂಡು ಹೋಗ್ತಾಯಿರ್ತಾರೆ ಮಾತಾಡ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಇವನಿಗೂ ಆಲೋಚನೆ ಬಂದಿರ್ತದೆ ಒಬ್ಬ ಮಹಾನ್ ಪಂಡಿತನಾಗಿರುವಂಥ ವ್ಯಕ್ತಿ ಬಂದಿದ್ದಾನೆ ಸನ್ಯಾಸಿ ಇದ್ದಾನೆ ಅವನು ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ತಾ ಇದ್ದಾನೆ ಅಂಥೇಳಿ ಕೇಳಿರುವಂಥ ಮಾತನ್ನು ಕೇಳಿ ಏನು ಮಾಡ್ತಾನೆ ಅವ್ರ ಹತ್ರ ಹೋಗಿ ಎಲ್ಲಿ ಯಾವ ಊರು ಅಂತೇಳಿ ಕೇಳ್ಕೊತಾನೆ ಪಕ್ಕದ ಹಳ್ಳಿಯಲ್ಲಿರುವಂಥದ್ದನ್ನು ಕೇಳಿಸ್ಕೊಂಡು ಇವನು ಏನು ಮಾಡ್ತಾನೆ ನಾನು ಸಹ ಭೇಟಿ ಮಾಡಿ ನನ್ನ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬೇಕು ಅಂಥೇಳಿ ಆಲೋಚನೆ ಮಾಡಿ ಅವನೇನು ಮಾಡ್ತಾನೆ ನೆಕ್ಸ್ಟ್ ಡೇ ಆ ಒಂದು ಸನ್ಯಾಸಿ ಹತ್ರ ಹೋಗ್ತಾನೆ ಸನ್ಯಾಸಿ ಹತ್ರ ಹೋಗಿ ಆ ಸನ್ಯಾಸಿಯನ್ನು ಭೇಟಿ ಮಾಡ್ತಾನೆ ಭೇಟಿ ಮಾಡಿ ಇವನ ಒಂದು ಸಮಸ್ಯೆಯನ್ನು ಹೇಳ್ಕೊಳ್ತಾನೆ ಏನು ನನ್ನ ತಂದೆ ನಾಲ್ಕು ಸತ್ಯದ ಮಾತುಗಳನ್ನು ಹೇಳಿದರು ಇವುಗಳನ್ನು ಪಾಲಿಸುವುದಕ್ಕೆ ಹೇಳಿದರು ನಾನು ಯಥಾವತ್ತಾಗಿ ಅದನ್ನು ಪಾಲಿಸಿಕೊಂಡು ಇದ್ದೀನಿ ಆದರೂ ಸಹ ಯಶಸ್ಸನ್ನು ಸಂಪಾದಿಸುವುದಕ್ಕೆ ಸಾಧ್ಯ ಇಲ್ಲ ನನ್ನ ವ್ಯಾಪಾರದಲ್ಲಿ ಅಥವಾ ವ್ಯವಹಾರದಲ್ಲಿ ನಷ್ಟ ಆಗ್ತಾ ಇದೆ ಯಾಕೆ ಅಂತ ಹೇಳಿ ಕೇಳ್ತಾನೆ ಅವನು ಈ ಒಂದು ವ್ಯಾಪಾರಿಯ ಮಗನ ಮಾತನ್ನು ಕೇಳಿಸ್ಕೊಳ್ತೀವಿ ಏನು ನಾಲ್ಕು ಸತ್ಯಗಳು ನೆರಳು ನನ್ನ ತಂದೆ ಹೇಳಿರುವಂಥದ್ದು ಏನಾಗಿದೆ ನೆರಳಿನಲ್ಲಿ ಹೋಗಿ ಆಫೀಸಿಗೆ ಅಥವಾ ಅಂಗಡಿಗೆ ನೆರಳಿನಲ್ಲಿ ಹೋಗಿ ನೆರಳಿನಲ್ಲಿ ಬಾ ಅಂತ ಹೇಳಿರುವಂಥದ್ದಾಗಿದೆ ಅದನ್ನು ಪಾಲಿಸ್ತಾ ಇದ್ದೀನಿ ಮನೆಯ ಸುತ್ತ ಚರ್ಮದ ಹೊದಿಕೆ ಇರಲಿ ಅಂತ ಹೇಳಿದರೆ ಚರ್ಮದ ಹೊದಿಕೆಯನ್ನು ಹಾಕಿದ್ದೇನೆ ಊಟದಲ್ಲಿ ಸಿಹಿ ಇರಲಿ ಅಂತ ಹೇಳಿದರೆ ಪ್ರತಿ ಟೈಮ್ನಲ್ಲೂ ಸಿಹಿ ಆಗಿರುವಂಥ ಊಟವನ್ನು ಮಾಡ್ತಾ ಇದ್ದೇನೆ ಹೆಂಡತಿಯನ್ನು ಕಟ್ಟಿ ಹಾಕಿ ಅಂತ ಹೇಳಿದರೆ ಆ ಹೆಂಡತಿಯನ್ನು ಕಟ್ಟಿ ಹಾಕಿರುವಂಥದ್ದು ಆದರೂ ಸಹ ನನ್ನ ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇದೆ ಮನೆ ಸುತ್ತಮುತ್ತ ಇರುವಂಥವರೆಲ್ಲರೂ ತೊರೆದು ಹೋಗಿದ್ದಾರೆ ನಾನು ಊಟದಲ್ಲಿ ಸಿಹಿ ತಿಂತಾ ಇದ್ದೀನಿ ಆದ್ದರಿಂದ ನಾನು ಏನಾಗ್ತದೆ ತೂಕ ಹೆಚ್ಚಾಗಿ ಆರೋಗ್ಯದಲ್ಲಿ ಹದಗೆಡ್ತಾ ಇರುವಂಥದ್ದಾಗಿದೆ ಇನ್ನೂ ಹೆಂಡತಿ ಮನೆ ಬಿಟ್ಟು ಹೋಗಿರುವಂಥದ್ದಾಗಿದೆ ಈ ರೀತಿಯಾಗಿ ನಾನು ಎಲ್ಲದರಲ್ಲೂ ವಿಫಲವಾಗಿದ್ದೇನೆ ನನ್ನ ತಂದೆ ನನಗೆ ಸುಳ್ಳು ಹೇಳಿದ್ದಾರೆ ಮೋಸ ಮಾಡಿದ್ದಾರೆ ಅಂಥೇಳಿ ಅವನೇನು ಮಾಡ್ತಾನೆ ಆ ಸನ್ಯಾಸಿ ಹತ್ರ ಕೇಳ್ಕೊಳ್ತಾನೆ ಆ ಸನ್ಯಾಸಿ ಇವನು ಮಾತುಗಳನ್ನೆಲ್ಲ ಕೇಳಿಸಿಕೊಂಡು ಅವನು ಹೇಳ್ತಾನೆ ನೋಡು ಯಾರೇ ಮಹಾನ್ ವ್ಯಕ್ತಿಗಳಾಗಿರಲಿ ಹಿರಿಯರಾಗಿರಲಿ ತಾವು ಹೇಳುವ ಮಾತುಗಳು ಏನಾಗಿರ್ತವೆ ಅರ್ಥಗರ್ಭಿತವಾಗಿರುವಂಥದ್ದಾಗಿರ್ತದೆ ಅದನ್ನು ನಮ್ಮ ಪರಿಸ್ಥಿತಿಗೆ ತಕ್ಕದ ರೀತಿಯಲ್ಲಿ ಬಳಸಿಕೊಳ್ಬೇಕಾಗಿರುವಂಥದ್ದು ನಿಮ್ಮ ತಂದೆ ಬಹಳಷ್ಟು ಉತ್ತಮ ರೀತಿಯಾಗಿರುವಂಥ ಮಾತುಗಳನ್ನು ಹೇಳಿದ್ದಾರೆ ಆದರೆ ನೀನು ಅನ್ವಯಿಸಿರುವಂಥದ್ದು ತಪ್ಪಾಗಿದೆ ನೀನು ಅರ್ಥ ಮಾಡಿಕೊಂಡಿರುವಂಥದ್ದು ತಪ್ಪಾಗಿದೆ ಮಹಾನ್ ವ್ಯಕ್ತಿಗಳ ಮಾತುಗಳು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟಕರವಾಗಿರುವಂಥದ್ದಾಗಿರ್ತದೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು ಯಾವ ರೀತಿಯಾಗಿ ಚಾಕು ಅದನ್ನು ಕಟ್ ಮಾಡೋದಕ್ಕೆ ತರಕಾರಿಯನ್ನು ಕಟ್ ಮಾಡೋದಕ್ಕೂ ಬಳಸ್ಬೋದು ಇನ್ನು ಬೇರೆ ಚಟುವಟಿಕೆಗೂ ಬಳಸ್ಕೊಳ್ಬೋದು ಹಾಗೆ ಅವ್ರು ಹೇಳಿರುವಂಥ ಮಾತುಗಳು ಸಹ ಏನಾಗಿರುವಂಥದ್ದು ಅರ್ಥಗರ್ಭಿತವಾಗಿರುವಂಥದ್ದು ನೀನು ಪಾಲಿಸ್ತಾ ಇರುವಂಥದ್ದು ತಪ್ಪಾಗಿದೆ ಅಂತ ಇವನು ಕೇಳ್ತಾನೆ ನಾನೇ ಹೇಗೆ ತಪ್ಪಾಗಿದ್ದೀನಿ ಅವ್ರು ಏನು ಹೇಳಿದ್ದಾರೆ ಅದೇ ರೀತಿಯಾಗಿ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಏನು ಮೊದಲನೇ ಮಾತು ಪ್ರತಿದಿನ ನೆರಳಿನಲ್ಲಿಯೇ ಅಂಗಡಿಗೆ ಹೋಗಿ ನೆರಳಿನಲ್ಲಿ ಬಾ ಅಂತ ಹೇಳಿರುವಂಥದ್ದಾಗಿದೆ ನಾನು ಏನು ಮಾಡಿದ್ದೇನೆ ಒಂದು ಚಪ್ಪರವನ್ನು ಹಾಕಿದ್ದೇನೆ ಚಪ್ಪರವನ್ನು ಇಲ್ಲಿಯಿಂದ ಮನೆಯಿಂದ ಅಂಗಡಿವರೆಗೂ ಹಾಕಿಸಿರುವಂಥದಾಗಿದ್ದ ನೆರಳಿನಲ್ಲಿ ಹೋಗಿ ನೆರಳಿನಲ್ಲೇ ಬರ್ತಾ ಇರುವಂಥದ್ದು ಅಂತ ಹೇಳ್ತೇನೆ ಅವನೇನು ಮಾಡ್ತಾನೆ ಆ ಸನ್ಯಾಸಿ ಹೇಳ್ತಾನೆ ನಿಮ್ಮ ತಂದೆಯವರು ಹೇಳಿರುವಂಥ ಮಾತಿನ ಅರ್ಥ ನೆರಳಿನಲ್ಲಿ ಹೋಗಿ ನೆರಳಿನಲ್ಲಿ ಬಾ ಅಂತೇಳಂದಾಗ ಬಿಸಿಲು ಬರೋದಕ್ಕಿಂತ ಮುಂಚಿತವಾಗಿ ನೀನು ಬೇಗ ಅಂಗಡಿಗೆ ಹೋಗು ಎಲ್ಲರೂ ಬರೋದಕ್ಕಿಂತ ಮುಂಚಿತ ಹೋಗಿ ಹೋಗು ಅಂಗಡಿಯ ಸುತ್ತಮುತ್ತ ಏನಿದೆ ಯಾರ್ಯಾರು ಬರ್ತಾ ಇದ್ದಾರೆ ಹೇಗೆ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋ ಒಂದು ಅಂಶವನ್ನು ಮುಂಚಿತವಾಗಿ ನೀನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗಿರ್ತದೆ ಅಂದರೆ ಬೇಗ ಆದಷ್ಟು ಬೇಗ ಸೂರ್ಯನ ಬೆಳಕು ಬಿಸಿಲು ಬರೋದಕ್ಕಿಂತ ಮುಂಚಿತವಾಗಿ ನೀನು ಅಂಗಡಿಗೆ ಹೋಗು ಅಂತ ಹೇಳಿರುವಂಥದ್ದು ನೀನು ಅಂಗಡಿಯ ಎಲ್ಲ ಒಂದು ಜವಾಬ್ದಾರಿಗಳನ್ನು ನೋಡ್ಕೊಳ್ಬೇಕಂದಾಗ ಬೇಗ ಹೋಗಬೇಕಾಗಿರುವಂಥದ್ದು ಬೇಗ ಹೋಗಬೇಕಾಗಿರುವಂಥ ಅಂಶವನ್ನು ಹೇಳಿರುವಂಥದ್ದು ನೆರಳಿನಲ್ಲಿ ಹೇಳಿ ಮತ್ತು ಎಲ್ಲವನ್ನು ಮುಗಿಸಿ ಕೊನೆಗೆ ಅದನ್ನು ಲಾಕ್ ಮಾಡಿ ನೀನೇ ಕೊನೆಯದಾಗಿ ಬರಬೇಕಾಗಿರುವಂಥದ್ದು ಏಕೆಂದಾಗ ಅದರ ಸುರಕ್ಷತೆಗಾಗಿ ನೀನೇ ಅದನ್ನು ಜವಾಬ್ದಾರಿ ವಹಿಸ್ಕೊಳ್ಬೇಕಾಗಿರುವಂಥದ್ದು ಎಲ್ಲವನ್ನು ಮುಗಿಸಿ ಕೊನೆಯದಾಗಿ ನೀನು ಏನು ಮಾಡಬೇಕಾಗಿರುವಂಥದ್ದು ಮನೆಗೆ ಬರಬೇಕಾಗಿರುವಂಥದ್ದು ಅದನ್ನೇ ನಿಮ್ಮ ತಂದೆಯವರು ಹೇಳಿರುವಂಥದ್ದು ನೆರಳಿನಲ್ಲಿ ಹೋಗಿ ನೆರಳಿನಲ್ಲಿ ಬಾ ಅಂತ ಹೇಳಿರುವಂಥದ್ದು ನೀನು ಚಪ್ಪರವನ್ನು ಹಾಕಂತ ಹೇಳಿಲ್ಲ ಅವರು ಹೇಳಿರುವಂಥ ಮಾತಿನ ಅರ್ಥ ಅಂತ ಏನಾಗ್ತದೆ ಆ ಮಗನಿಗೆ ಅನುಭವಕ್ಕೆ ಬರ್ತ ಹೌದು ಇದು ಒಂದು ಮಾತು ತಪ್ಪಾಗಿದೆ ನನ್ನಿಂದ ಆದರೆ ನಾನು ಎರಡನೇ ಮಾತನ್ನು ಕರೆಕ್ಟಾಗಿ ಪಾಲಿಸಿದ್ದೀನಲ್ಲ ಆದರೂ ಏಕೆ ನಾನು ಯಶಸ್ಸು ಇಲ್ಲ ಮನೆಯ ಸುತ್ತ ಚರ್ಮದ ಹೊದಿಕೆ ಇರಲಿ ಅಂತ ಹೇಳಿರುವಂಥದ್ದು ಆಗ ಆ ಸನ್ಯಾಸಿ ಹೇಳ್ತಾರೆ ನೋಡು ಮನೆಯ ಸುತ್ತ ಚರ್ಮದ ಹೊದಿಕೆ ಇರಲಿ ಹೇಳಿರುವಂಥದ್ದು ಮನೆಯ ಸುತ್ತ ಚರ್ಮ ಹಾಕುವಂತಲ್ಲ ನಿಮ್ಮ ಒಂದು ಮನೆಯನ್ನು ಕಾಯುವುದಕ್ಕಾಗಿ ಚರ್ಮದ ಅಂದರೆ ಪ್ರಾಣಿಯ ಸಾಕು ಸಾಕಾಣಿಕೆ ಮಾಡಬೇಕಾಗಿರುವಂಥದ್ದು ನಿಯತ್ತಿನಿಂದ ಇರುವಂಥ ಪ್ರಾಣಿ ಯಾವುದು ನಾಯಿ ಇದೆ ನಾಯಿಯನ್ನು ಸಾಕು ನಿನಗೆ ಒಂದು ರಕ್ಷಣೆ ಒದಗಿಸ್ತದೆ ಮನೆ ಸುತ್ತ ಯಾರು ಸುಳಿಯೋದು ಹಾಗೆ ಕಳ್ಳ ಕಾಕರು ಬರದೇ ಹಾಗೆ ಮನೆಯನ್ನು ರಕ್ಷಣೆ ಒದಗಿಸುವಂಥದ್ದು ನಾಯಿಯಾಗಿದೆ ಆ ನಾಯಿಯನ್ನು ಸಾಕಬೇಕಾಗಿರುವಂಥದ್ದು ಅದು ರಕ್ಷಣೆ ಮಾಡ್ತದೆ ನಿಯತ್ತಿನಿಂದ ಪ್ರಾಣಿ ಏನು ಮಾಡುವಂಥದ್ದು ಕಾಪಾಡುವಂಥದ್ದಾಗಿರ್ತದೆ ಹಾಗೆ ಮನೆ ಒಳಗಡೆ ಇರುವಂಥ ಕೆಟ್ಟ ಜೀವಿಗಳನ್ನು ಹೋಗಲಾಡಿಸುವುದಕ್ಕಾಗಿ ಒಂದು ಬೆಕ್ಕನ್ನು ಸಾಕಬೇಕಾಗಿರುವಂಥದ್ದು ಮನೆ ಹೊರಗಡೆ ರಕ್ಷಣೆಗೆ ನಾಯಿ ಬೇಕಾಗ್ತದೆ ಒಳಗಡೆ ರಕ್ಷಣೆಗೆ ಬೆಕ್ಕು ಬೇಕಾಗುವಂಥದ್ದು ಹಾಗಾಗಿ ಚರ್ಮದ ಹೊದಿಕೆ ಇರಲಿ ಅಂತ ಹೇಳಿರುವಂಥದ್ದು ರಕ್ಷಣೆ ಮಾಡುವುದಕ್ಕಾಗಿ ಒಂದು ನಾಯಿಯನ್ನು ಸಾಕಬೇಕಾಗಿರುವಂಥದ್ದು ಆ ರೀತಿಯಾಗಿ ನಿಮ್ಮ ತಂದೆಯವರು ಹೇಳಿರುವಂಥದ್ದು ಹೇಳಿ ಅಂದರೆ ಇವನೇನು ಮಾಡ್ತಾನೆ ಮನೆಯ ಸುತ್ತ ಚರ್ಮದ ಹೊದಿಕೆ ಹಾಕಿರುವಂಥದ್ದಾಗಿರ್ತದೆ ಆಗ ಅವನಿಗೆ ಅನುಭವಕ್ಕೆ ಬಂದಿರುತ್ತದು ಆಗ ಅವನು ತಿಳಿದುಕೊಂಡು ರತನೇ ಸ್ವಾಮೀಜಿಗಳೇ ನಾನು ಎರಡನೇ ಮಾತನ್ನು ತಪ್ಪು ಮಾಡಿದ್ದೀನಿ ಆದರೆ ಮೂರನೇ ಮಾತು ಅವ್ರು ಹೇಳಿರುವ ರೀತಿಯಲ್ಲೇ ಮಾಡಿರುವಂಥದ್ದಾಗಿದೆಯಲ್ಲ ಊಟದಲ್ಲಿ ಸಿಹಿ ಇರಲಿ ಅಂತ ಹೇಳಿರುವಂಥದ್ದಾಗಿದೆ ಅದನ್ನು ನಾನು ಪ್ರತಿ ಟೈಮ್ನಲ್ಲೂ ಊಟದಲ್ಲಿ ಸ್ವೀಟ್ ತಿಂತಾ ಇದ್ದೀನಿ ಆದರೂ ಸಹ ನನ್ನ ಆರೋಗ್ಯದಲ್ಲಿ ಹದಗೆಟ್ಟಿದೆ ಯಾಕೆ ಅಂತ ಹೇಳ್ತಾರೆ ಆಗ ಅವ್ರು ಹೇಳ್ತಾರೆ ಆ ಸನ್ಯಾಸಿ ಹೇಳುವಂಥದ್ದು ಊಟದಲ್ಲಿ ಸಿಹಿ ಇರಲಿ ಅಂದಾಗ ಸ್ವೀಟ್ ತಿನ್ನುವಂತಲ್ಲ ಯಾವಾಗಲೂ ಸತ್ವಭರಿತವಾಗಿರುವಂಥ ಸಿಹಿಯಾಗಿರುವಂಥ ಆಹಾರ ಅಂದರೆ ಹಣ್ಣು ಹಂಪಲ ತರಕಾರಿ ಊಟದಲ್ಲಿ ಎಲ್ಲ ವಿಟಮಿನ್ಸು ಪ್ರೋಟೀನ್ಸ್ಗಳಿರುವಂಥ ಆಹಾರವನ್ನು ನೀನು ಸೇವಿಸಬೇಕಾಗಿರಂಥದ್ದು ಒಳ್ಳೆಯ ರೀತಿಯಾಗಿರುವಂಥ ಆಹಾರವನ್ನು ಸೇವಿಸಬೇಕು ಅಂತ ಅಂಥೇಳಿರುವಂಥದ್ದು ಅದಕ್ಕಾಗೆ ಊಟದಲ್ಲಿ ಸಿಹಿ ಇರಲಿ ಹೇಳಿರುವಂಥದ್ದು ಇದನ್ನು ನೀನು ಪಾಲಿಸಬೇಕಾಗಿರುವಂಥದ್ದು ಅಂತ ಹೇಳಿ ನೀನು ಮೂರು ಟೈಮ್ ಊಟದಲ್ಲಿ ಸ್ವೀಟ್ ತಿಂದಿದರೆ ಏನಾಗ್ತದೆ ನೀನು ವೇಟ್ ವ್ಯತ್ಯಾಸ ಆಗ್ತದೆ ಶುಗರ್ ಬರ್ತದೆ ಇನ್ನು ಬೇರೆ ಬೇರೆ ರೀತಿಯಾಗಿರುವಂಥ ಕಾಯಿಲೆಗಳು ಬರ್ತವೆ ಅದು ಅಲ್ಲ ನಿಮ್ಮ ತಂದೆಯವರು ಹೇಳಿರುವಂಥದ್ದು ಇದು ಮೂರನೇ ಮಾತು ಊಟದಲ್ಲಿ ಸಿಹಿ ಇರಲಿ ಅಂತ ಹೇಳಿರುವಂಥದ್ದು ಹಾಗಾಗಿ ಈ ಊಟದಲ್ಲಿ ಸಿಹಿ ಇರಲಿ ಅನ್ನೋದನ್ನು ನೀನು ಪಾಲಿಸಿಲ್ಲ ಅಂತ ಹೇಳ್ತಾನೆ ಅವನೇನು ಮಾಡ್ತಾನೆ ಮಗನಿಗೆ ಅನುಭವಕ್ಕೆ ಬರುವಂಥದ್ದಾಗಿರ್ತೇನೆ ನಂತರ ಏನು ಹೇಳ್ತಾರೆ ನಾನು ನಾಲ್ಕನೇ ಮಾತಂತೂ ಸರಿಯಾಗಿ ಪಾಲಿಸಿರುವಂಥದ್ದಾಗಿದೆಯಲ್ಲ ಅಂತ ಹೇಳಿ ಹೇಳ್ತಾನೆ ನಾಲ್ಕನೇ ಮಾತು ಪಾಲಿಸಿದರೂ ಸಹ ಏಕೆ ನಾನು ಯಶಸ್ಸನ್ನು ಕಾಣಿಸಿಲ್ಲ ಅಂತ ಕೇಳ್ತೇನೆ ನಿಮ್ಮ ತಂದೆಯವರು ಹೇಳಿರುವಂಥದ್ದು ಏನು ಹೆಂಡತಿಯನ್ನು ಕಟ್ಟಿ ಹಾಕು ಅಂತ ಹೇಳಿರುವಂಥದ್ದು ಹೆಂಡತಿಯನ್ನು ಕಟ್ಟಿ ಹಾಕು ಅಂದಾಗ ಹಗ್ಗದಿಂದ ಕಟ್ಟಿ ಒಳ್ಳೆಯ ಎಲ್ಲ ಸೌಲಭ್ಯಗಳು ಅವಳಿಗೆ ಬೇಕಾಗಿರುವಂತಹ ಒಂದು ಸೌಲಭ್ಯಗಳು ಫೆಸಿಲಿಟಿಗಳು ಕೊಡಬೇಕಾಗಿರುವಂಥದ್ದು ಪ್ರೀತಿ ವಿಶ್ವಾಸದಿಂದ ಕಟ್ಟಿ ಹಾಕಬೇಕಾಗಿರುವಂಥದ್ದು ಆಗಿದೆ ಅಂಥೇಳಿ ಅವನು ಹೇಳುವಂಥದ್ದು ಹಾಗಾಗಿ ಈ ನಾಲ್ಕು ಮಾತುಗಳು ನೀನು ತಪ್ಪಾಗಿ ಅರ್ಥೈಸಿಕೊಂಡು ನಾಲ್ಕು ರೀತಿಯಲ್ಲಿ ನೀನು ತಪ್ಪು ಮಾಡಿರುವುದರಿಂದ ನಿನ್ನ ಜೀವನದಲ್ಲಿ ಯಶಸ್ಸನ್ನು ಸಂಪಾದಿಸುವುದಕ್ಕೆ ಸಾಧ್ಯವಾಗಿಲ್ಲ ನಿನ್ನ ತಂದೆ ಯಾವುದೇ ನಿನಗೆ ಸುಳ್ಳನ್ನು ಹೇಳಿಲ್ಲ ನಿನ್ನ ಜೀವನಕ್ಕೆ ಬೇಕಾಗಿರುವಂಥ ಅಂಶಗಳನ್ನು ಹೇಳಿರುವಂಥದ್ದು ಆಗಿದೆ ಅಂಥೇಳಿ ಆ ಸ್ವಾಮೀಜಿ ಹೇಳುವಂಥದ್ದಾಗಿರ್ತದೆ ಆಗ ಅವನಿಗೆ ಅನುಭವಕ್ಕೆ ಬರುವಂಥದ್ದಾಗಿರ್ತದೆ ನೆಕ್ಸ್ಟು ಮತ್ತೆ ಕೇಳ್ತಾನೆ ಏನು ಆ ಒಂದು ಸ್ವಾಮೀಜಿಗೆ ಈಗ ನನ್ನೆಲ್ಲ ತಪ್ಪುಗಳಾಗಿರುವಂಥದ್ದಾಗಿದೆ ಇದನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಏನು ಮಾಡಲಿ ಅಂತ ಹೇಳಿ ಕೇಳ್ತಾನೆ ಆಗ ಅವ್ರು ಹೇಳ್ತಾರೆ ಮೊದಲನೇ ಇದೇ ನಾಲ್ಕು ಪ ತತ್ವಗಳನ್ನು ನೀನು ಅನ್ವಯಿಸ್ಕೊಳ್ಬೇಕಾಗಿರುವಂಥದ್ದು ನೀನು ಅಂಗಡಿಗೆ ನೆರಳಿನಲ್ಲಿ ಹೋಗಿ ನೆರಳಿನಲ್ಲಿ ಬಾ ಅಂದರೆ ಆದಷ್ಟು ಬೇಗ ಎಲ್ಲಕ್ಕಿಂತ ಮುಂಚಿತವಾಗಿ ನೀನು ಹೋಗಬೇಕಾಗಿರುವಂಥದ್ದು ನಿನ್ನ ಒಂದು ವ್ಯಾಪಾರ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡಬೇಕಾಗಿರುವಂಥದ್ದು ನಿಯಂತ್ರಣ ಮಾಡಬೇಕು ಅಂದಾಗ ಮಾತ್ರ ಯಶಸ್ಸು ಸಂಪಾದಿಸುವುದಕ್ಕೆ ಸಾಧ್ಯ ಆಗ್ತದೆ ಆ ಚಪ್ಪರವನ್ನು ತೆಗೆಸಾಕು ನೆಕ್ಸ್ಟ್ ನೀನು ಆದಷ್ಟು ಬೇಗ ಎಲ್ಲಕ್ಕಿಂತ ಎಲ್ಲರಿಗಿಂತ ಮುಂಚಿತವಾಗಿ ನೀನು ಹೋಗು ಎಲ್ಲರೂ ಬಂದಾದ ನಂತರ ನೀನು ನೆಕ್ಸ್ಟ್ ಬಂದರೆ ಮಾತ್ರ ನೀನು ವ್ಯಾಪಾರದಲ್ಲಿ ಯಶಸ್ಸನ್ನು ಸಂಪಾದಿಸುವುದಕ್ಕೆ ಸಾಧ್ಯ ಅಂತ ಹೇಳ್ತೇನೆ ನೆಕ್ಸ್ಟ್ ಎರಡನೇದು ಮನೆಯ ಸುತ್ತ ಇರುವಂಥ ಚರ್ಮದ ಹೊದಿಕೆ ಹಾಯಿಸಿದಿಲ್ಲ ಅದನ್ನು ತೆಗೆದು ಬಿಸಾಕು ಒಂದು ಉತ್ತಮವಾಗಿರುವಂಥ ನಾಯಿಯನ್ನು ಸಾಕು ಮನೆಯಲ್ಲಿ ರಕ್ಷಣೆಗಾಗಿ ಬೇಕಂದಲ್ಲಿ ಒಂದು ಬೆಕ್ಕನ್ನು ಸಾಕು ಅದು ನಿನಗೆ ಪ್ರೀತಿ ವಿಶ್ವಾಸವನ್ನು ತೋರಿಸುವಂಥ ನೀನು ಬಂದಾಗ ನಿನ್ನ ಮೇಲೆ ಪ್ರೀತಿಯನ್ನು ಇಟ್ಟುಕೊಳ್ಳುವಂಥ ಪ್ರಾಣಿ ನಿಯತ್ತಿನ ಪ್ರಾಣಿಯಾಗಿರುವಂಥದ್ದಾಗಿರ್ತದೆ ಹಾಗಾಗಿ ಅದನ್ನು ಸಾಕು ಅಂಥೇಳಿ ಹೇಳ್ತೀನಿ ನೆಕ್ಸ್ಟು ಮೂರನೇದಾಗಿ ನೀನು ಉತ್ತಮವಾಗಿರುವಂಥ ತರಕಾರಿ ಹಣ್ಣು ಹಂಪಲಗಳಿಂದ ಕೂಡಿರುವಂಥ ಆಹಾರದಲ್ಲಿ ಸೇವನೆ ಮಾಡು ಒಳ್ಳೆ ಪ್ರೋಟೀನ್ ವಿಟಾಮಿನ್ ಇರುವಂತಹ ಸತ್ವಭರಿತವಾಗಿರುವಂಥ ಆಹಾರವನ್ನು ಸೇವನೆ ಮಾಡು ಅಂದಾಗ ನಿನ್ನ ಆರೋಗ್ಯ ವೃದ್ಧಿ ಆಗ್ತದೆ ಅಂತ ಹೇಳಿ ಮತ್ತು ಕಟ್ಟಿ ಹಾಕುವುದನ್ನು ಹಗ್ಗದಿಂದ ಕಟ್ಟಿ ಹಾಕುವುದನ್ನು ಹೆಂಡತಿಯನ್ನು ಕಟ್ಟಿ ಹಾಕುವುದನ್ನು ತೆಗೆದುಬಿಟ್ಟು ಅವಳನ್ನು ಕರೆದುಕೊಂಡು ಬಂದು ಉತ್ತಮ ರೀತಿಯಲ್ಲಿ ನೋಡಿಕೋ ಅಂತೇಳಿ ಹೇಳಿ ಈ ನಾಲ್ಕು ತತ್ವಗಳನ್ನು ಅವನು ಪಾಲಿಸುವುದಕ್ಕೆ ಪ್ರಾರಂಭಿಸ್ತಾನೆ ಇನ್ನೇನು ಕೆಲವೇ ದಿನಗಳಲ್ಲಿ ಆ ವ್ಯಾಪಾರಿಯ ಮಗ ಏನು ಮಾಡಿದನು ವ್ಯಾಪಾರದಲ್ಲಿ ಮತ್ತೆ ಪುನಃ ಯಶಸ್ಸನ್ನು ಸಂಪಾದಿಸುವುದಕ್ಕೆ ಪ್ರಾರಂಭಿಸಿರುವಂಥದ್ದಾಗಿರ್ತದೆ ಹೀಗೆ ಸ್ನೇಹಿತರೆ ಇಲ್ಲಿ ಹಿರಿಯರು ಹೇಳಿರುವಂಥ ಮಾತುಗಳು ಸತ್ವಭರಿತವಾಗಿರುವಂಥ ಮಾತುಗಳು ಜೀವನಕ್ಕೆ ಅನ್ವಯಿಸಿಕೊಳ್ಬೇಕಾಗಿರುವ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ವಿಧಾನಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಒಂದು ವೇಳೆ ತಪ್ಪಾಗಿ ಅದನ್ನು ಅರ್ಥ ಮಾಡಿಕೊಂಡಿದ್ದೆ ಅದರಲ್ಲಿ ಯಶಸ್ಸು ಸಂಪಾದಿಸುವುದಕ್ಕೆ ಸಾಧ್ಯವಿಲ್ಲ ಹೀಗೆ ನಾವು ಜೀವನಕ್ಕೆ ಅನ್ವಯಿಸಬೇಕಾಗಿರುವಂಥ ನಾಲ್ಕು ಸತ್ಯಗಳು ನೆರಳಿನಲ್ಲಿ ಹೋಗಿವಿ ನೆರಳಿನಲ್ಲಿ ಬಾ ಚರ್ಮದ ಹೊದಿಕೆ ಇರಲಿ ಊಟದಲ್ಲಿ ಸಿಹಿ ಇರಲಿ ಹೆಂಡತಿಯನ್ನು ಕಟ್ಟಿ ಹಾಕು ಈ ನಾಲ್ಕು ಅಂಶಗಳಿಗೆ ಸಂಬಂಧಿಸಿದಂತೆ ಈ ಒಂದು ಕಥೆಯಲ್ಲಿ ತಿಳಿದುಕೊಂಡು ಬಂದಿರುವಂಥದ್ದಾಗಿರ್ತದೆ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಧನ್ಯವಾದ